ನಮಸ್ಕಾರ ಪೂವಣ್ಣಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಇನ್ಸ್ಟೆಂಟ್ ವೀಟ್ ಫ್ಲೋರ್ ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. 1 ಕಪ್ ಗೋಧಿ ಹಿಟ್ಟಿಗೆ 1/2 ಕಪ್ ಸಕ್ಕರೆ ಮತ್ತು 4 ಏಲಕ್ಕಿ ಹಾಕಿ ಪುಡಿ ಮಾಡಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ತುಪ್ಪ ಹಾಕಿ ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಉರಿದಿಟ್ಕೊಂಡಿರೋ ಎಳ್ಳು ಹಾಕಿ ನಾನಿಲ್ಲಿ 3 ಸ್ಪೂನ್ ಎಳ್ಳು ತೆಗೆದುಕೊಂಡಿದ್ದೇನೆ. ಇದಕ್ಕೆ 1/2 ಟೀಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚಪಾತಿ ಇಟ್ಟು ಕಲಿಸೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾವುದೇ ಗಂಟುಗಳು ಇಲ್ಲದೆ ಇರುವ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಬಾಣಲೆಯನ್ನು ಒಲೆಯ ಮೇಲಿಟ್ಟು ಒಲೆ ಕಾದ್ಮೇಲೆ ಅದಕ್ಕೆ ಪೂರ್ತಿ ಎಣ್ಣೆ ಹುಯ್ಯಿರಿ. ಡೀಪ್ ಫ್ರೈಗೆ ಎಷ್ಟು ಬೇಕಾಗುತ್ತದೆ ಅಷ್ಟು ಎಣ್ಣೆ ಹುಯ್ಕೊಳ್ಳಿ. ಎಣ್ಣೆ ಕಾಯುವವರೆಗೆ ಸಮಯಾವಕಾಶ ಇರುವುದರಿಂದ ನಾವು ಈ ಹಿಟ್ಟನ್ನು ಬಿಸ್ಕೆಟ್ ಹಾಕಾಗ ಬಿಲ್ಲೆ ಮಾಡ್ಕೊಳ್ಳೋಣ.
ಇದನ್ನು ಚಪಾತಿ ಥರ ತೆಳ್ಳಿಗೆ ಮಾಡಿಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ, ಸ್ವಲ್ಪ ದಪ್ಪನೇ ಇರಲಿ. ಈಗ ಬಿಸ್ಕೆಟ್ ಆಕಾರಕ್ಕೆ ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಕಟ್ ಮಾಡಿಕೊಳ್ಳಿ. ಎಣ್ಣೆ ಕಾದಿದೆ, ಒಂದೊಂದಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಆಗುವವರೆಗೆ ಉಳಿದುದನ್ನು ಇದೇ ರೀತಿ ಮಾಡಿ ಇಟ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈ ರೀತಿ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಮಾಡ್ಕೋಬೋದು. ಬಿಸ್ಕೆಟ್ ಪೂರ್ತಿ ಫ್ರೈ ಆಗಿದೆ. ಬಿಸಿ ಬಿಸಿಯಾದ ಇನ್ಸ್ಟೆಂಟ್ ವೀಟ್ ಬಿಸ್ಕೆಟ್ ಸವಿಯಲು ರೆಡಿಯಾಗಿದೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.
ನನ್ನ ಮುಂದಿನ ಎಲ್ಲ ರೆಸಿಪಿಗಳಿಗಾಗಿ ಪೂವಣ್ಣಾಸ್ ಕಿಚನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.